ಕೆಂಪು ವಸ್ತ್ರ ಧರಿಸಿ ಮಂಡಳಿಗೆ ಬಂದು ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಹಣ, ಹೆಗ್ಗಳಿಕೆ, ಖ್ಯಾತಿ, ಪದವಿ ಇದಕ್ಕಾಗಿಯೇ ಮಂಡಳಿಗೆ ಬರುತ್ತಾನೆ. ಹಣವನ್ನು ದುರ್ಬಳಕೆ ಮಾಡುತ್ತಾನೆ, 3 ಪೈಸೆಗಾಗಿ ಹೊಡೆದಾಡಿಕೊಳ್ಳುತ್ತಾನೆ. ಇದೆಲ್ಲ ನನಗೆ ತಿಳಿಯುವುದಿಲ್ಲ ಎಂದು ಅಂದುಕೊಂಡಿದ್ದಾನೆ. ವಿವರಣೆ: ಕೆಂಪು ವಸ್ತ್ರವನ್ನು ಆದಿ ಪರಾಶಕ್ತಿಯ ದೈವೀಕ ಸಮಿತಿಯ ಸಮವಸ್ತ್ರವಾಗಿ ಅಮ್ಮ ನಮಗೆ ನೀಡಿದ್ದಾರೆ. ಸಮವಸ್ತ್ರಗಳು ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿಯಾಗಿ ವೈವಿಧ್ಯ ಕಾರ್ಯರೂಪಕ್ಕೆ ಉಪಯೋಗಿಸಲ್ಪಡುತ್ತದೆ. ಕೆಂಪು ವಸ್ತ್ರವನ್ನು ಧರಿಸುವವರು ಒಂದು ಪ್ರತ್ಯೇಕ ಗೌರವವನ್ನು ಕಾಪಾಡಬೇಕೆಂದು ಅಮ್ಮನವರು ಅಪೇಕ್ಷಿಸುತ್ತಾರೆ. ಅದರಲ್ಲಿ ಕೆಲವನ್ನು ಅಮ್ಮ ಈ ದೈವವಾಣಿಯಲ್ಲಿ ಸೂಚಿಸಿದ್ದಾರೆ. ಯಾವುದಾದರೂ ಒಂದು ಸಂಸ್ಥಾಪನೆಯಲ್ಲೋ ವಾಣಿಜ್ಯದಲ್ಲೋ ಒಬ್ಬ ಮನುಷ್ಯ ಮೊದಲ ಬಾರಿ ಕಾಲಿಡುವಾಗ ಹೇಗೆ ಹೆಸರು, ಹೆಗ್ಗಳಿಕೆ, ಹಣ, ಖ್ಯಾತಿಯನ್ನು ಸಂಪಾದಿಸುವುದು, ಎಲ್ಲರೂ ಪ್ರಶಂಸಿಸುವ ರೀತಿ ಹೇಗೆ ಬೆಳೆಯುವುದು ಎಂದು ಸಹಜವಾಗಿ ಯೋಚಿಸುತ್ತಾನೆ. ಆದರೆ ಅಮ್ಮನವರು ಕೆಂಪು ವಸ್ತ್ರ ಭಕ್ತರು ಸೇವಾ ಕೈಂಕರ್ಯದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳಬೇಕು, ಸೇವೆಯಲ್ಲಿಯೇ ಹೆಚ್ಚಾಗಿ ಗಮನಹರಿಸಬೇಕು ಎಂದು ಯಾವುದೇ ಖ್ಯಾತಿ, ಪದವಿ, ಹಣ, ಹೆಗ್ಗಳಿಕೆಗೆ ತಲೆದೂಗಬಾರದೆಂದು ತಿಳಿಸುತ್ತಿದ್ದಾರೆ. ಈ ಸಮಿತಿಯ ಮೂಲಕ ಸಮಾಜದ ಒಳಿತಿಗಾಗಿ ಕೂಡಿಡುವಂತಹ ಹಣವನ್ನು ದಾನ ಧರ್ಮ ಸಕಾರ್ಯಗಳಿಗೆ ಮಾತ್ರ ಖರ್ಚು ಮಾಡಬೇಕು. ಆ ಹಣವನ್ನು ದುರ್ಬಳಕೆ ಮಾಡುವುದು ಅದು ಯಾರಿಗೂ ತಿಳಿಯುವುದಿಲ್ಲ ಎಂದು ನೆನೆಯುವುದು ಮೂಢತನವೇ ಹೌದು. ಆದಿ ಪರಾಶಕ್ತಿಯ ಅವತಾರವಾದ ಪೂಜ್ಯನೀಯ ಬಂಗಾರು ಅಮ್ಮನವರು ಎಲ್ಲೆಲ್ಲೂ ಇರುತ್ತಾರೆ. ನಾವು ಮಾಡುವ ಎಲ್ಲ ಕಾರ್ಯಗಳನ್ನು ಮೌನವಾಗಿ ಗಮನಹರಿಸುತ್ತಿರುತ್ತಾರೆ. ನಾವು ತೀಕ್ಷ್ಣ ಗಮನಾರ್ಹವಾಗಿ ಸೇವೆಯನ್ನು ಮಾಡಬೇಕು ಎಂದು ಈ ದೈವವಾಣಿಯ ಮೂಲಕ ಸೇವೆ ಮಾಡುವ ಭಕ್ತರಿಗೆ ಅಮ್ಮ ಎಚ್ಚರವನ್ನು ಸೂಚಿಸಿದ್ದಾರೆ. ಓಂ ಶಕ್ತಿ.